ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಇವತ್ತು ನಾನು ಇಡ್ಲಿಗೆ ಪರ್ಫೆಕ್ಟಾಗಿರುವಂತಹ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡಕತ್ತೇನೆ ಈ ಚಟ್ನಿ ಬರೀ ಇಡ್ಲಿಗಷ್ಟೇ ಅಲ್ಲ ದೋಸೆ ಪೂರಿ ಎಲ್ಲದಕ್ಕೂ ಮ್ಯಾಚ್ ಆಗ್ತೈತಿ ಜೊತೆಗೆ ಈ ರೀತಿ ಚಟ್ನಿ ಮಾಡಿದ್ರೆ ನೀವು ಇಡ್ಲಿಗಿಂತ ಚಟ್ನಿನ ತಿಂದು ಖಾಲಿ ಮಾಡೋದು ಗ್ಯಾರಂಟಿ ಬರೀ ತಡ ಮಾಡೋದು ಬೇಡ ಈ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಅರ್ಧ ಕಪ್ ಶೇಂಗಾ ಅದಾದಮೇಲೆ ಅರ್ಧ ಕಪ್ಪಷ್ಟು ಹುರಿಗಡ್ಲೆನ ಹುರ್ಕೋಬೇಕು ಹುರ್ಕೊಳಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನಾನು ಹಂಗೆ ಹುರ್ಕೊಳ್ಳೋದಕ್ಕಿಂತ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬರ್ತೈತೆ ಅಂತ ಹೇಳ್ಬೋದು ನೋಡಿರಿ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಅರ್ಧ ಇಂಚು ಶುಂಠಿ ಸೇರಿಸ್ಕೊಂಡೇನಿ ನಾಲ್ಕು ಹಸಿಮೆಣಸಿನ್ಕಾಯಿ ನಿಮ್ಗೆ ಖಾರ ಜಾಸ್ತಿ ಬೇಕಪ್ಪ ಅಂದರೆ ಇನ್ನೊಂದು ನಾಲ್ಕು ಹಸಿಮೆಣಸಿನ್ಕಾಯಿನ ಕೂಡ ಸೇರಿಸ್ಕೋಬೋದು ಅದಾದಮೇಲೆ ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ಕೊಂಡೇನಿ ಒಂದು ಆರರಿಂದ ಎಂಟು ಹೆಸಳು ಬೆಳ್ಳುಳ್ಳಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಲೈಟಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕಾಗ್ತತಿ ನೋಡಿದಷ್ಟು ಲೈಟಾಗಿ ಹುರ್ಕೊಂಡ್ರೆ ಸಾಕು ಇದಕ್ಕಿಂತ ಏನು ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಹುರ್ಕೊಂಡಿರೋ ಎಲ್ಲ ಇಂಗ್ರಿಡಿಯೆಂಟ್ಸ್ನೂ ನಾನು ತನ್ಗ ಹಾಕಿಬಿಡಾತೇನೆ ಈಗ ನೋಡಿರಿ ಒಂದು ಕಪ್ಪಷ್ಟು ನಾನು ಕಟ್ ಮಾಡ್ಕೊಂಡಿರೋ ಹಸಿ ಕಾಯಿನ ಸೇರಿಸ್ಕೊಂಡೇನಿ ಒಂದು ಮಿಕ್ಸಿ ಜಾರ್ಗೆ ಈಗ ಒಂದು ಸ್ವಲ್ಪ ಪುದೀನ ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೇರಿಸ್ಕೊಂಡೇನಿ ಸ್ವಲ್ಪ ಸ್ವಲ್ಪ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಅದಾದ್ಮೇಲೆ ನೋಡ್ರಿ ಈಗ ಏನು ನಾವು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಇಂಗ್ರಿಡಿಯೆಂಟ್ಸು ಎಲ್ಲ ತನಿಗಾಗಿದ್ದಾವೆ ಅದನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳಕತ್ತೇನೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೇನೆ ರುಬ್ಕೊಳಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೊಳೇನೆ ಈಗ ಎಲ್ಲ ಇನ್ಗ್ರೀಡಿಯೆಂಟ್ಸ್ನು ಚೆಂದಾಗೆ ರುಬ್ಕೋಬೇಕು ತುಂಬ ಪೇಸ್ಟ್ ಆಗೋದು ಬೇಡ ಆಗಿ ತರಿತರಿಯಾಗಿ ರುಬ್ಕೋಬೇಕು ಈಗ ನೋಡ್ರಿ ಯಾವ ರೀತಿ ಚಟ್ನಿ ಬಂದೈತಿ ಅಂತ ತೋರ್ಸಕತ್ತೇನೆ ಈ ರೀತಿ ರುಬ್ಕೊಂಡಿರಬೇಕು ಪೂರ್ತಿ ನುಣ್ಣಗಾದ್ರೆ ಚಲೋ ಆಗಂಗಿಲ್ಲ ಈಗ ನೋಡಿರಿ ನಾನು ಚಟ್ನಿಗೆ ಒಗ್ಗರಣೆ ಹಾಕ್ಕೊಳತ್ತೇನಿ ದೊಡ್ಡ ಚಮಚದೊಳಗೆ ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಒಂದು ಅರ್ಧ ಚಮಚದಷ್ಟು ಉದ್ದಿನ ಬೇಳೆ ಒಂದು ಅರ್ಧ ಚಮಚಾದಷ್ಟು ಕಡಲೆಬೇಳೆ ಅದಾದಮೇಲೆ ನೋಡಿರಿ ಒಂದೆರಡರಿಂದ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿನ ಮೂರದು ಸೇರಿಸ್ಕೊಂಡೇನಿ ಎಲ್ಲ ಇಂಗ್ರೀಡಿಯಂಟ್ಸನ್ನು ಲೈಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡ್ರೀಗ ಒಂದು ಹೆಸರು ಕರ್ಬೇವು ಸೇರಿಸ್ಕೊಂಡೇನಿ ಉದ್ದಿನ ಬೇಳೆ ಕಡಲೆ ಬೇಳೆ ಸೇರಿಸ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ಎಕ್ಸ್ಟ್ರಾ ಟೇಸ್ಟ್ ಬರ್ತೈತೆ ಅಂತ ಹೇಳ್ಬೋದು ಈಗ ನೋಡಿರಿ ರುಬ್ಕೊಂಡಿರೋ ಚಟ್ನಿ ಸೇಸ್ಕೊಳತ್ತೇನಿ ಗ್ಯಾಸ್ ಆಫ್ ಮಾಡಿ ಚಟ್ನಿನ ಸೇಸ್ಕೊಬೇಕಾಗ್ತತಿ ಇಲ್ಲ ಅಂದ್ರೆ ಒಗ್ಗರಣೆ ಒಳಗೆ ಒಂಥರ ಬೆನ್ನಂಗಾಗ್ಬಿಡ್ತೈತಿ ರೀ ಸೊ ಈಗ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೊಳತ್ತೈತಿ ನಿಮ್ಗೆ ಚಟ್ನಿ ಭಾಳ ಗಟ್ಟಿ ಬೇಕಂದ್ರೆ ಒಂಚೂರು ಗಟ್ಟಿ ಮಾಡ್ಕೊಬೋದು ಇಲ್ಲಾಂದರೆ ನೀರು ನೀರು ಮಾಡ್ಕೊಬೋದು ನಾನು ಮೀಡಿಯಮ್ ಆಗಿ ಪೂರ್ತಿ ಗಟ್ಟಿನೂ ಅಲ್ಲ ಪೂರ್ತಿ ನೀರು ನೀರು ಅಲ್ಲ ಆ ರೀತಿ ಮಾಡ್ಕೊಂಡೇನಿ ನಿಮಗೆ ಸಾಂಬಾರು ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಪಟ್ ಅಂಥೇಳಿ ಈ ರೀತಿ ರುಚಿಯಾಗಿ ಚಟ್ನಿ ಮಾಡ್ಕೊಂಬಿಡ್ಬೋದು ನೋಡಿರಿ ಪರ್ಫೆಕ್ಟ್ ಆಗಿರೋ ಚಟ್ನಿ ರೆಡಿಯಾಯಿತು ಇಡ್ಲಿಗೆ ಎಲ್ಲದಕ್ಕೂ ಮ್ಯಾಚ್ ಆಗುವಂತಹ ಸೂಪರ್ ಚಟ್ನಿ ರೆಡಿ ಆಯ್ತು ನೋಡ್ರಿ ನೀವು ಕೂಡ ಇದೇ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ಸೊ ಎಲ್ರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಳ್ತೇನೆ ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡ್ರಿ ಸಿಗೋಣ ಅಂತ ಮತ್ತೊಂದು ಹೊಸ ಡಿಫ್ರೆಂಟ್ ಆಗಿರೋ ಈಝಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣ್ರಿ